ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿ ಮಾಮ್ಸ್ ಬನ್ನಿ ಈ ದಿನ ನಾವು ಅವರ್ಗೀಯ ವ್ಯಂಜನವಾದ ಶ ಅಕ್ಷರದ ಕಾಗುಣಿತವನ್ನು ನೋಡೋಣ ಶ ಶಂಖ ಅಂತ ಬಳಸ್ತೀವಿ ಶ ಅ ಷ ಶ ತಲೆ ಕಟ್ಟು ಶ ಶ ತಲೆಕಟ್ಟು ಅ ಆ ಶಾಲೆ ಶ ಸದ್ಯಕ್ಕೆ ನಡೀತಿಲ್ಲ ಶಾಲೆ ಶ ಪ್ಲಸ್ ಆ ಅಂತ ಅಂದರೆ ಶ ಎನ್ನುವ ವ್ಯಂಜನಕ್ಕೆ ಆ ಎನ್ನುವ ಸ್ವರ ಸೇರಿದರೆ ಆಗುತ್ತದೆ ಅದು ಅದರ ಒಂದು ಸೌಂಡನ್ನು ಪಡೆದುಕೊಳ್ಳುತ್ತದೆ ಆ ಶಾ ಇ ಶಿ ಶಿ ಶಿಲೆ ಶಿ ಪ್ಲಸ್ ಇ ಶಿ ಶುಡ್ಸು ಶಿ ಅದೇ ರೀತಿ ಶ ಗುಡಿಸೀರ್ಘ ಶಿ ಈ ಶ ಕೊಂಬು ಶು ಶ ಕೊಂಬು ಶು ಶುಕನ ಶ ಪ್ಲಸ್ ಊ ದೀರ್ಘ ಶೂ ಶು ಪ್ಲಸ್ ರು ಋ ಹೆಸರಿದೆ ಅಲ್ವಾ ಶ್ರುತಿ ಶೃ ಶು ಪ್ಲಸ್ ಎ ಶಾ ಶೇತ್ವಾ ಶ್ಲಸ್ವನ್ ದೀರ್ಘ ಶೇ ಪ್ಲಸ್ ಐ ಶೈ 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 ಶ್ಲಸ್ ಓ ಶೋ ಶೋ ಅನ್ನುವ ಅಕ್ಷರ ಯಾವ ರೀತಿಯಾಗಿದೆ ಶ ವ್ಯಂಜನ ಇದೆ ಇದರೊಳಗಡೆ ಮತ್ತೆ ಸ್ವರ ಯಾವುದಿದೆ ಓ ನಾವು ಎಷ್ಟು ಕ್ಲಿಯರ್ ಆಗಿ ಹೇಳ್ಕೊಡ್ಬೇಕು ಅಂತ ಅಂದ್ರೆ ಮಗು ಈ ಒಂದು ಅಕ್ಷರವನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗ್ಬಿಡ್ಬೇಕು ಶೋ ಎನ್ನುವ ಅಕ್ಷರದಲ್ಲಿ ಶ ಎನ್ನುವ ವ್ಯಂಜನ ಅದು ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಯಾವ ಲೆಟರ್ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಶ ಎನ್ನುವ ವ್ಯಂಜನ ಇದೆ ಓ ಅದರ ಧ್ವನಿ ಅಥವಾ ಅದರ ಸೌಂಡ್ ಯಾವ ರೀತಿಯಾಗಿದೆ ಓ ಶೋ ಓ ಶೋದಲ್ಲಿ ಯಾವ್ದು ಬಂದಿದೆ ಓ ಬಂದಿದೆ ಸೊ ಶೊ ಅಂತ ಅಂದರೆ ಶು ಎನ್ನುವ ವ್ಯಂಜನಕ್ಕೆ ಓ ಎನ್ನುವ ಸ್ವರ ಸೇರಿದೆ ಹಾಗಾಗಿ ಬಿಟ್ಟು ಇದು ಶೊ ಆಗಿದೆ ಶು ಪ್ಲಸ್ ಓ ಶೋ ಒಂದು ದೀರ್ಘ ಶೋ ಅಂದ್ರೆ ಇಲ್ಲಿ ಯಾವುದಿದೆ ಓ ಇದೆ ಶೋ ಶು ಪ್ಲಸ್ ಔ ಶೌ ಶೌ ಶೌರ್ಯ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಶೌ ಬರುತ್ತೆ ನೋಡ್ರಿ ಶೌ ಶ ಔತ್ವ ಶೌ ಇಲ್ಲಿ ಔತ್ವಾ ಔ ಇದೆ ಸೊ ಹಾಗಾಗಿಬಿಟ್ಟು ಶೌ ಆಗಿದೆ ಔ ಶೌ ಪದೇ ಪದೇ ನಾವು ಅದನ್ನೇ ನಾವು ರಿಪೀಟ್ ಮಾಡ್ತಿರಬೇಕು ಯಾಕಂತಂದರೆ ಆ ಲೆಟರ್ನ ಹಿಂದೆ ಆ ಯಾವ ರೀತಿಯಾಗಿ ಆ ಲೆಟರ್ ಫಾರ್ಮ್ ಆಗಿದೆ ಅನ್ನೋದು ಮಕ್ಕಳಿಗೆ ಗೊತ್ತಿರಬೇಕು ಸೊ ಶೌ ಶಾ ಪ್ರತಿ ಪ್ರತಿಸಲಿ ನಾವು ಕಾಗುಣಿತವನ್ನು ಹೇಳ್ತಿರುವಾಗ ಫ್ರೆಂಡ್ಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲ್ಲ ಫಸ್ಟು ಬಿಗಿನಿಂಗ್ ಸ್ಟೇಜಲ್ಲಿ ಯಾವಾಗ ನಾವು ಕಾಗುಣಿತ ಬಳ್ಳಿಯನ್ನು ನಾವು ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವೋ ಆವಾಗ ಫಸ್ಟ್ ನಾವು ಈ ರೀತಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಸೊ ಆವಾಗಲೇ ಅವನು ಅವನ ಜೀವಮಾನದಲ್ಲಿ ಯಾವತ್ತೂ ಅವನು ಕಾಗುಣಿತವನ್ನು ಮರೆಯೋದಿಲ್ಲ ಹಾಗೆ ಬಹಳ ಈಸಿಯಾಗಿ ಮುಂದೆ ಅವನು ಪದಗಳನ್ನು ಓದೋದು ಆಮೇಲೆ ಕ್ಲಿಷ್ಟವಾದ ಅಕ್ಷ ಸೆಂಟೆನ್ಸ್ಗಳನ್ನು ಎಲ್ಲ ತಾನೇ ಓದೋದನ್ನು ಈಸಿಯಾಗಿ ಕಲಿತಾನೆ ಸೊ ಅವನಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಫಸ್ಟ್ ಮಾತ್ರ ನಾವು ಈ ಕಾಗುಣಿತ ಬಳ್ಳಿಯನ್ನು ಇದೇ ರೀತಿಯಾಗಿ ಹೇಳ್ಕೊಡಬೇಕು ಸೊ ಒಂದು ಸಲ ಹೇಳ್ಕೊಟ್ಟಾಗ ನಾವು ಫಸ್ಟು ಮಕ್ಕಳಿಗೆ ಕಾಗುಣಿತ ಬರ್ಕೋ ನಮ್ಮ ಬರ್ಕೊಳ್ಳಿ ಈ ಅಳ ಹಳ ಅವ್ರಿಗೆ ಬರ್ಕೊಬನ್ನಿ ಮಕ್ಕಳು ಯಾವ ರೀತಿಯಾಗಿ ಬರೀತಾರೆ ಹೀಗೆ ಬರೀತಾರೆ ಹೇಗೆ ಶಿ ಶಿ ಹೌದು ಇದು ತಪ್ಪೇನಿಲ್ಲ ಬಟ್ ಮಕ್ಕಳಿಗೆ ಇದು ಶಿ ಯಾವ ರೀತಿಯಾಗಾಗಿದೆ ಶಿ ಇ ಅನ್ ಅನ್ನೋ ಲೆಟರು ಯಾವ ರೀತಿಯಾಗಿ ಫಾರ್ಮ್ ಆಗಿದೆ ಅಂತ ಅಂದರೆ ಅವರಿಗೆ ಉತ್ತರ ಕೊಡಬರಬೇಕು ಏನು ಶು ಎನ್ನುವ ವ್ಯಂಜನಕ್ಕೆ ಇ ಎನ್ನುವ ಸ್ವರ ಸೇರಿದೆ ಹಾಗಾಗಿಬಿಟ್ಟು ಇದು ಶಿ ಆಗಿದೆ ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡೋದಿಲ್ಲ ಅದಕ್ಕೆ ಸ್ವರಗಳ ಸಹಾಯ ಬೇಕೇ ಬೇಕು ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಬಿಟ್ರೆ ಮಗು ಈಸಿಯಾಗಿ ಕಲಿಯತ್ತೆ ಬನ್ನಿ ನೆಕ್ಸ್ಟ್ ಶು ಪ್ಲಸ್ ಅಂ ಶಮ್ ಶಾಕೊಂದು ಸೊನ್ನೆ ಶಮ್ ಶು ಪ್ಲಸ್ ಅಹ ಶ ಶಾ ಕೆರಡು ಸೊನ್ನೆ ಶಃ ಬನ್ನಿ ಯಾವ ರೀತಿಯಾಗಿ ಓದೋದು ಅಂತ ಹೇಳ್ಬಿಟ್ಟು ನೋಡೋಣ ಶಾ ತಲೆಕಟ್ಟು ಶಾ ಶಾ ತಲೆಕಟ್ಟಿನ ದೀರ್ಘ ಶಾ ಶಾ ಗುಡ್ಸು ಶಿ ಶಾ ಗುಡ್ಸಿನ ದೀರ್ಘ ಶೀ ಶಾ ಕೊಂಬು ಶೂ ಶಾ ಕೊಂಬಿನ ದೀರ್ಘ ಶೂ ಶಾ ವಟ್ರು ಸುಳಿ ಶ್ರು ಶಾ ಏತ್ವಾ ಶೆ ಶಾ ಏತ್ವನ್ ದೀರ್ಘ ಶೇ ಶಾ ಐತ್ವಾ ಶೈ ಶ ಓತ್ವಾ ಶು ಶಾ ಓತ್ ದೀರ್ಘ ಶೋ ಶೌ ಶಾಕು ಒಂದ್ ಸೊನ್ನೆ ಶಂ ಶಾ ಎರಡು ಸೊನ್ನೆ ಷಃ ಧನ್ಯವಾದಗಳು ಫ್ರೆಂಡ್ಸ್ ಇಲ್ಲಿವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನಮ್ಮ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು